ಎಲ್ಲಿದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಿ? ದರ್ಶನ್ ಚೇಲಾಗಳ ರೌಡಿಸಮ್ ಅನ್ನ ನೋಡಿ, ಎಲ್ಲಿದ್ದೀವಿ ನಾವು? ಎಂಥವರ ನಡುವೆ ಬದುಕ್ತಾ ಇದ್ದೀವಿ? ದರ್ಶನ್ ಬಗ್ಗೆ ಹಾಗಿದ್ರೆ ನಾವ್ ಏನು ಮಾತಾಡಬಾರ್ದ? ದರ್ಶನ್ ಪುಡಿ ರೌಡಿಗಳನ್ನ ಸಾಕ್ತಾ ಇದ್ದಾರ, ಅಭಿಮಾನಿಗಳನ್ನ ಸಾಕ್ತಾ ಇದ್ದಾರ, ಅಂದ್ರೆ ಅಭಿಮಾನಿಗಳನ್ನ ಅವರು ಹುಟ್ಟಾಕ್ತಾ ಇದ್ದಾರ ಅಥವಾ ಪುಡಿ ರೌಡಿಗಳನ್ನ ಹುಟ್ಟಾಕ್ತಾ ಇದ್ದಾರ? ಇವರೆಲ್ಲರನ್ನ ಕೂಡ ಸುಮ್ಮನೆ ಬಿಡೋದಕ್ಕೆ ಹೋಗ್ಬೇಡಿ, ಒದ್ದು ಒಳಗಡೆ ಹಾಕಿ. ಯಾಕಂತ ಹೇಳಿದ್ರೆ ಪ್ರತಿ ದಿನ ಕೂಡ ಒಂದೊಂದೇ ರೌಡಿಸಮ್ ಸ್ಟೋರಿಗಳು ಹೊರಗಡೆ ಬರ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ದರ್ಶನ್ ರೌಡಿ ಟೀಮ್ನ ಹುಚ್ಚಾಟಗಳು ಬಯಲಾಗ್ತಲೇ ಇವೆ. ಸಿನಿಮಾಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ದರ್ಶನ್ ಅಭಿಮಾನಿಗಳು ರೌಡಿಸಮ್ ಮಾಡ್ತಾ ಇದ್ದಾರೆ. ರೌಡಿಸಮ್ ಮಾಡುವಂತಹ ಚೇಲಾಗಳನ್ನೇ ನಟ ದರ್ಶನ್ ಇಟ್ಕೊಂಡಿದ್ದಾರೆ. ದರ್ಶನ್ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಸಾಕು, ಅವರಿಗೆಲ್ಲ ವದೆ ಬೀಳುತ್ತೆ. ರೌಡಿಸಮ್ಗಾಗಿನೇ ಕಿರಾತಕರ ಟೀಮ್ ಅನ್ನ ಇಟ್ಕೊಂಡಿದ್ದಾರೆ ಈ ಆರೋಪಿ ದರ್ಶನ್. ಈ ಹಿಂದೆ ಅನೇಕರನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದೆ ಡಿ ಗ್ಯಾಂಗ್. ರೌಡಿ ಗ್ಯಾಂಗ್ಗೆ ಅನ್ನ, ನೀರು, ಹಣ ಎಲ್ಲವನ್ನ ಕೊಟ್ಟು ಸಲಹತಾ ಇದ್ದಾರೆ. ದರ್ಶನ್ ಬಗ್ಗೆ ಸ್ವಲ್ಪ ಮಾತನಾಡಿದ್ರು ಕೂಡ ಕಿರಾತಕರು ಅವರನ್ನ ಟಾರ್ಗೆಟ್ ಮಾಡ್ತಾರೆ. ದರ್ಶನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದ್ರೆ, ಮಾಧ್ಯಮದ ಮುಂದೆ ಮಾತನಾಡಿದ್ರೆ ಅಂತವರ ಕತೆ ಮುಗೀತು ಅಂತಾನೆ ತಿಳ್ಕೊಳ್ಬೇಕು. ಮೆಸೇಜ್ ಮಾಡಿ, ಫೋನ್ ಮಾಡಿ, ಕರೆಸಿ ಆ ಕೆಡಿ ಟೀಮ್ ಅವರಿಗೆ ಟಾರ್ಚರ್ ಅನ್ನ ಕೊಡುತ್ತೆ. ಕಿಡ್ನಾಪ್ ಮಾಡಿ ನಿಗೂಢ ಸ್ಥಳಕ್ಕೆ ಕರೆದೊಯ್ದು ಚಿತ್ರ ಹಿಂಸೆಯನ್ನ ಕೂಡ ಕೊಡ್ತಾರೆ. ರೌಡಿಸಮ್ ಮಾಡ್ತಿರುವಂತಹ ವಿಜಯ್ ತೂಗುದೀಪ ಅನ್ನುವಂತಹ ಆಸಾಮಿ ಕೃತ್ಯ ಕೂಡ ಬೆಳಕಿಗೆ ಬರ್ತಾ ಇದೆ. ನಮ್ ಬಾಸ್ ಕಿಂಗು ಕಿಲಾಡಿ ಅಂತ ಹೇಳಿ ಕಿರಾತಕ ಮೆರಿತಾ ಇದ್ದಾನೆ. ಇನ್ಸ್ಟಾಗ್ರಾಮ್ ನಲ್ಲಿ ವಿಜಯ್ ತೂಗುದೀಪ್ ಅಂತ ಹೇಳಿ ಆಸಾಮಿ ಪೇಜ್ ಒಂದನ್ನ ಸೃಷ್ಟಿ ಮಾಡಿದ್ದಾನೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಗ ತುಂಬಾನೇ ಪವರ್ಫುಲ್, ಹಾಗಾಗಿ ಆ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ವಿಜಯ್ ತೂಗುದೀಪ್ ಅನ್ನುವಂತಹ ಒಂದು ಅಕೌಂಟ್ ಅನ್ನ ಸೃಷ್ಟಿ ಮಾಡಿ ಮನ ಬಂದಂತೆ ಬಡಿದು ಕ್ಷಮೆಯನ್ನ ಕೇಳಿಸ್ತಾ ಇದ್ನಂತೆ ವಿಜಯ್, ಹಾಗೆ ಆತನ ರೌಡಿ ಗ್ಯಾಂಗ್. ಯಾರಾದರೂ ದರ್ಶನ್ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿದ್ರೆ ಮುಗೀತವ್ರನ್ನ ಕರ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು ಅವ್ರ ಸಾರಿ ಕೇಳೋವರೆಗೂ ಬಿಡೋದಿಲ್ಲ. ಡಿ ಟೀಮ್ 7999 ಹಾಗೆ ವಿಜಯ್ ತೂಗುದೀಪ್ ಅನ್ನುವಂತಹ ಇನ್ಸ್ಟಾ ಅಕೌಂಟ್ನಲ್ಲಿ ವಿಡಿಯೋ ಬಿಟ್ಕೊಂಡು ಬಿಲ್ಡಪ್ ಬೇರೆ ಕೊಡ್ತಾರೆ. ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ದರ್ಶನ್ ರೌಡಿ ಗ್ಯಾಂಗ್ನ ಹುಚ್ಚಾಟ. ದರ್ಶನ್ ಚೇಲಾಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಿದ್ರೆ ಪೊಲೀಸರೇ ಈ ದೃಶ್ಯಗಳನ್ನ ನೋಡಿ ಇಂತಹ ರೌಡಿಗಳನ್ನ ಮಟ್ಟ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆಗಳು ಎದುರಾಗಬಹುದು. ಆರಾಧ್ಯ ದೈವ ಅಂತ ಹೇಳ್ಬಿಟ್ಟು ಏನು ಅಭಿಮಾನಿಗಳು, ದರ್ಶನ ಅಭಿಮಾನಿಗಳು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವರನ್ನ ಹಾಕಿಟ್ಟು ಪೂಜೆ ಮಾಡ್ತಾರೋ ಆ ಮಟ್ಟಿಗೆ ಪೂಜೆ ಮಾಡುವಂತ ವ್ಯಕ್ತಿ ದೇವತರ ನಡ್ಕೊಳ್ತಾ ಇಲ್ಲ. ಗೊತ್ತು ನೀನು ಇದೆಯಾ ಅಂತ ಎಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ದರ್ಶನ್. ಈ ಮನುಷ್ಯ ಮಾಡ್ತಾರ್ತಕ್ಕಂಥ ಕೆಲಸಗಳು ಯಾವ್ದಾದ್ರು ನಿಮಗೆ ಯಾವ ತರ ಇಷ್ಟ ಆಗ್ತಾನೆ ಮನುಷ್ಯ? ಯಾವ ತರ ಅಂದ್ರೆ ರಾಜಣ್ಣವ್ರು ಇದ್ರು, ಅಂಬರೀಶ್ ಅವರಿದ್ರು, ವಿಷ್ಣುವರ್ಧನ್ ಅವರಿದ್ರು, ಶಂಕರ್ ನಾಗ್ ಇವ್ರನ್ನ. ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಶೆಟ್ಟಿ, ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ನಿಮ್ ಬಂದಿರೋ ಉದ್ದೇಶ, ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೇದಿಕೆ ಮೇಲೆ ನಟ ದರ್ಶನ್ ಅವರು ಪದ ಬಳಕೆ ಎಲ್ಲೋ ಒಂದ್ ಕಡೆ ಅದು ಮುಜುಗರ ತಂದಂತ ವಿಚಾರ ಹಾಗಾಗ್ಬಿಟ್ಟು ನಾವು ದೂರನ್ನ ದಾಖಲಿಸಿದ್ವು. ಅದು ನಾವೆಲ್ಲೋ ಸಂಘಟನೆಯವರು, ಸ್ವಲ್ಪ ಬೇರೆ ಬೇರೆ ಸಂಘಟನೆಯವರು ಸೇರ್ಕೊಂಡು ಸ್ವಲ್ಪ ಆತ್ರ ಬಿದ್ವಿ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇಲ್ಲೋ ಒಂದ್ ಕಡೆ ಒಬ್ಬ ಬೆಳೆದಿರ್ತಕ್ಕಂತ ಒಬ್ಬ ಹಿರಿಯ ನಟ ಅಂತ ಹೇಳ್ಬೋದು, ಅವ್ರಿಗೆಲ್ಲೋ ಮನಸ್ಸಿಗೆ ನೋವಾಗಿದ್ರೆ ನಾನು ಏನು ನಮ್ಮ ಸಂಘಟನೆಗಳ ಪರವಾಗಿ ಕನ್ನಡ ಮನಸ್ಸುಗಳಿಗೆ ಕ್ಷಮೆ ಯಾಚಿಸ್ತಾ ನಾನು ಆ ದೂರನ್ನ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ದೂರನ್ನ ದಾಖಲಿಸಿದ್ವು ಅದನ್ನು ಹಿಂಪಡೆಯುವಂತ ಕೆಲಸ ಮಾಡ್ತೀನಿ. ಮತ್ತೊಮ್ಮೆ ಯಾರಿಗಾದ್ರೂ ಕನ್ನಡ ಮನಸ್ಸುಗಳಿಗೆ ನೋವಾಗಿದ್ರೆ ನಮ್ಮ ಸಂಘಟನೆ ಮತ್ತೆ ನಮ್ಮ ಸ್ನೇಹಿತರು ಅಧ್ಯಕ್ಷರುಗಳ ವತಿಯಿಂದ ನಾವು ಕ್ಷಮೆನ ಯಾಚಿಸ್ತೀವಿ. ಎಲ್ರಿಗೂ ನಮಸ್ಕಾರ.